हाय फ्रेंड्स वेलकम बैक टू निशा कन्नड़ यूट्यूब चैनल इवत्तिन वीडियो दल्ली नानु कड़मे समय दल्ली सुलभवागि माडबहुदादा अक्की उपयोगिसिकोंडु हेगे ओत्तु शाविगे माडोदु अंत तोरिसिकोड्ता इदीनि। केरळदल्ली इदक्के इडियप्पम अथवा नूल्पुट्ट अंत करितारे। केरळदवरिगे इदु ट्रेडिशनल आद रेसिपी। नानु इवत्तु डिफरेंट आगि बण्ण बण्णदल्ली ओत्तु शाविगे हेगे माडोदु अंत तोरिसिकोड्ता इदीनि। बन्नि रिपब्लिक डे स्पेशल ओत्तु शाविगे माडुवा विधान। मिक्सिंग बौलिगे नानु ओंदु कप अक्की हाक्ता इदीनि। अक्कीगे नानु रुचिगे तक्कष्टु स्वल्प उप्पु हाक्ता इदीनि। मिक्स माड्कोळ्ळि। केसरी बण्ण बरलु नानु इल्लि क्यारेट पेस्ट माडि हाक्ता इदीनि। स्वल्प स्वल्प क्यारेट पेस्ट हाकि मिक्स माड्कोळ्ळि हिट्टन्नु। कैयल्लि चेन्नागि मिक्स माड्कोळ्ळि। ಈ ಮಿಕ್ಸಿಂಗ್ ಬೌಲಿಗೆ ನಾನು ಕುದಿಯುತ್ತಿರುವ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಕಲಕಿಸ್ಕೊಳ್ಳಿ। ಸರಿ ಕಲರ್ದು ಹೊತ್ತಶಾವಿಗೆ ಹಿಟ್ಟು ರೆಡಿ ಆಗಿದೆ ನೋಡಿ। ಇಷ್ಟು ಸಾಫ್ಟ್ ಆಗಿ ಹಿಟ್ಟು ಕಲಕಿಸ್ಕೊಬೇಕು। ಇದು ರೆಸ್ಟ್ ಮಾಡ್ಕೊಳ್ಳೋಕೆ ಇಡಣ। ಬಿಳಿ ಬಣ್ಣದ ಹೊತ್ತಶಾವಿಗೆ ಮಾಡೋದಕ್ಕೆ ನಾನು ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ। ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ। ಮಿಕ್ಸ್ ಮಾಡ್ಕೊಳ್ಳೋಣ। ನಾನು ಕುದಿಯುವ ನೀರು ಹಾಕ್ತಾ ಇದೀನಿ। ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಕಿಸ್ಕೊಳ್ಳಿ। ಬಿಳಿ ಕಲರಿನ ಒತ್ತು ಶಾವಿಗೆ ಹಿಟ್ಟು ಕಲಕಿಸ್ಕೊಂಡಾಗಿದೆ। ಇದು ನಾವು ರೆಸ್ಟ್ ಮಾಡ್ಕೊಳ್ಳೋಕೆ ಇಡಣ ನೋಡಿ। ಇಷ್ಟು ಸಾಫ್ಟ್ ಆಗಿ ನೀವು ಹಿಟ್ಟು ಕಲಕಿಸ್ಕೊಬೇಕು। ಹಸಿರು ಬಣ್ಣದ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀನಿ। ನಾನು ಇಲ್ಲಿ 1 ಕಪ್ ಅಕ್ಕಿ ಹಿಟ್ಟು ಹಾಕ್ತಾ ಇದೀನಿ। ಈಗ ನಾನು ಈ ಮಿಕ್ಸಿಂಗ್ ಬೌಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಮಿಕ್ಸಿಂಗ್ ಬೌಲಿಗೆ ನಾನು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಹಾಕ್ತಾ ಇದೀನಿ। ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಕುದಿಯುವ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂತೀನಿ। ಈ ಕಲರಿನ ಹೊತ್ತಶಾವಿಗೆ ಇಟ್ಟು ರೆಡಿ ಆಗಿದೆ। ಇದು ರೆಸ್ಟ್ ಮಾಡಕ್ಕೆ ಇಟ್ಬಿಡೋಣ। ಶಾವಿಗೆ ಮೊಳ್ಳಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಸವರ್ಕೊಳ್ಳಿ। ಈ ತರ ತೂತ ಇರೋ ಪ್ಲೇಟ್ ಹಾಕಿದೀನಿ। ಕೇಸರಿ ಕಲರ್ ಹಿಟ್ ಕಲಸ್ಕೊಂಡಿದ್ವ ಅದಿ ಮೊಳ್ಳಿಗೆ ಹಾಕ್ತಾ ಇದೀನಿ। ಪ್ರೆಸ್ ಮಾಡಿ ಹಾಕಿ ಹಿಟ್ಟೆಲ್ಲ ಮುಚ್ಚಳ ಮುಚ್ಚಿಯಾಗಿದೆ। ಒತ್ತು ಶಾವಿಗೆ ಅಚ್ಚನ್ನು ಪ್ರೆಸ್ ಮಾಡ್ತಿದ್ದೇನೆ। ಆರೋಗ್ಯಕ್ಕೆ ಹಾನಿಕರವಲ್ಲದ ತರಕಾರಿಯನ್ನು ಬಳಸಿ ಬಣ್ಣ ಬಣ್ಣದ ಒತ್ತು ಶಾವಿಗೆ ಮಾಡಬಹುದು। ಈಗ ಕೇಸರಿ ಬಣ್ಣದ ಒತ್ತು ಶಾವಿಗೆ ಬಂದಿದೆ ನೋಡಿ। ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ। ಕೇಸರಿ ಕಲರ್ ಒತ್ತು ಶಾವಿಗೆ ರೆಡಿ ಆಗಿದೆ। ಇದೇ ತರ ನಾವು ಬಿಳಿ ಕಲರ್ ಹಸಿರು ಕಲರ್ ಒತ್ತು ಶಾವಿಗೆ ಮಾಡ್ಕೊಳ್ಳೋಣ ನೋಡಿ। ವೈಟ್ ಕಲರ್ನ ಒತ್ತು ಶಾವಿಗೆ ಮಾಡಾಗಿದೆ। ಹಸಿರು ಕಲರಿನ ಒತ್ತು ಶಾವಿಗೆ ರೆಡಿ ಆಗಿದೆ। ಇದನ್ನ ನಾವು ಬೇಯಿಸ್ಕೊಳ್ಳೋಣ। ಅದಕ್ಕೆ ನಾನು ನೀರು ಹಾಕಿದ್ದೀನಿ। ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ। ಆವಿಯಲ್ಲಿ ಬೇಯಿಸ್ಕೊಳ್ಳೋಣ। ನೀರು ಕುದಿತಾ ಇದೆ। ಒತ್ತಶಾವಿಗೆನ ಬೇಯಿಸ್ಕೊಳ್ಳೋಣ। 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು। ನಾನೀಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ। 3 ಬಣ್ಣದ ಒತ್ತಶಾವಿಗೆ ರೆಡಿ ಆಗಿದೆ। ಈ ರೆಸಿಪಿ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ। ಮುಂದಿನ ವಿಡಿಯೋದಲ್ಲಿ ಇದೇ ತರ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ। ಓಕೆ ಬೈ ಎಲ್ಲರಿಗೂ।